ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಅಭಿವೃದ್ಧಿಗೆ ಹಿಂದೆ ಈಟಾಕಲಾಗ್ತಾ ಇದೆ ಮೂಲಸೌಕರ್ಯ ಅಭಿವೃದ್ಧಿಗೆ ಮುಜರಾಯಿ ಇಲಾಖೆ ಹಿಂದೆಯೀಟನ್ನು ಹಾಕ್ತಾ ಇದೆ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮೂಲ ನಿವಾಸಿಗಳ ಅಸಮಾಧಾನ ಇದು ಬೆಟ್ಟಕ್ಕೆ ವಿದ್ಯುತ್ ಸೌಲಭ್ಯ ಶುದ್ಧ ಕುಡಿಯುವ ನೀರನ್ನು ಕೊಡಿ ಮೂಲಭೂತ ಸೌಕರ್ಯವೇ ಇಲ್ಲ ಬೆಟ್ಟಕ್ಕೆ ಹದಿ ಎಂಟುನೂರು ವರ್ಷಗಳ ಇತಿಹಾಸದನ್ನ ಹೊಂದಿರುವಂಥದ್ದು ಆದರೆ ಐತಿಹಾಸಿಕ ತಾಣದಲ್ಲಿ ನಿರ್ಲಕ್ಷ್ಯ ಯಾಕೆ ಬೆಟ್ಟಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಿದ್ದಾರೆ ಸರ್ಕಾರ ಸುಖನ ನನ್ಗೆ ಅರ್ಥ ಮಾಡ್ಕೊಂಡು ನಮ್ಗೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕರೆಂಟ್ ಇಲ್ಲ ನಮಗೆಲ್ಲ ತೊಂದರೆ ಆಗುತ್ತಾ ನಮ್ಗೆ ಕರೆಂಟ್ ಮಾಡ್ಕೊಡಕ ನಮ್ಮ ಸರ್ಕಾರದಿಂದ ನಮ್ಗೆ ಬಾ ಅವಕಾಶ ಮಾಡಿಕೊಡಿ ಸ್ವಾಮಿ ದಯವಿಟ್ಟು ಕೈ ಮುಗಿದು ಬೇಡ್ಕೊತೀವಿ ನಿಮ್ಗೆ ಸರ್ಕಾರದವರು ನಮ್ಗೆ ನಮ್ಮ ಕಷ್ಟ ಸುಖ ನನಗೆ ಅರ್ಥ ಮಾಡ್ಕೊಂಡು ನಮ್ಗೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕರೆಂಟ್ ಇಲ್ಲ ನಮ್ಗೆಲ್ಲ ತೊಂದರೆ ಆಗುತ್ತಾ ನಮ್ಗೆ ಕರೆಂಟ್ ಮಾಡ್ಕೊಡಕ್ಕೆ ನಮ್ಮ ಸರ್ಕಾರದಿಂದ ನಮ್ಗೆ ಬಾ ಅವಕಾಶ ಮಾಡಿಕೊಡಿ ಸ್ವಾಮಿ ದಯವಿಟ್ಟು ಕೈ ಮುಗಿದು ಬೇಡ್ಕೊತೀವಿ ನಿಮ್ಗೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಪ್ರಸಿದ್ಧವಾದ ಮತ್ತು ಪುರಾತನವಾದಂತಹ ದೇವಸ್ಥಾನ ಇಲ್ಲಿಗೆ ನೂರಾರು ಜನ ಪ್ರವಾಸಿಗರು ಪ್ರತಿನಿತ್ಯ ಭೇಟಿ ಕೊಡ್ತಾರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಸಾವಿರಾರು ಜನ ಬರ್ತಾರೆ ಆದರೆ ಆ ಜನಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸರ್ಕಾರ ಒದಗಿಸಿಲ್ಲ ಹೇಳ್ಕೊಂಡ್ರೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ಅಂತ ಹೇಳ್ತಾರೆ ಆದರೆ ಧಾರ್ಮಿಕ ದತ್ತಿ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ತಾವೆಲ್ಲರೂ ಕೂಡ ಕಣ್ಣು ಮುಂದೆ ನೋಡ್ತಿದ್ದೀರಿ ಹಾಗಾಗಿ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದ್ರೆ ಜನರಿಗೆ ಅಗತ್ಯವಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರ ಕಡೆ ಗಮನ ಕೊಡಬೇಕೆ ಹೊರತು ಅಥವಾ ಅದನ್ನು ಹಾಳು ಮಾಡೋದ್ರ ಕಡೆ ಗಮನ ಆಡ್ಬೋದು ಯಾಕಂದರೆ ಪ್ರಾಕೃತಿಕ ಸೌಂದರ್ಯ ಅಂತಕ್ಕಂಥದ್ದು ಅತಿ ಹೆಚ್ಚಿರ್ತಕ್ಕಂಥದ್ದು ಬಂಡೀಪುರದಲ್ಲಿ ಹಾಗಾಗಿ ಅಲ್ಲೊಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಅಲ್ಲಿ ಆಗಬೇಕಾದಂತಹ ಕೆಲವು ನಿರ್ಧಾರಗಳಾಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಅದಕ್ಕೆ ಪ್ರವಾಸಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳಾಗಿರ್ಬೋದು ಇದು ರೂಪಿಸುವ ಕೆಲಸ ಸರ್ಕಾರದ್ದೇ ಆಗಿರುತ್ತೆ ಹಾಗಾಗಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಕೆಲವೊಂದಷ್ಟು ಹೇಳಿಕೊಳ್ಳಬಹುದಾದಂಥ ಕೆಲವೊಂದಷ್ಟು ವರದಿಗಳು ಬರ್ತವೆ ಯೋಜನೆಗಳಾಗಿದೆ ಅಂತ